ಕೊಡೋದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಲ್ಲ ಈಗ ಬರ್ತಾ ಇರುವಂತ ಲೇಟೆಸ್ಟ್ ಅಪ್ಡೇಟ್ ದೆಹಲಿಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ ಒಪ್ತಾ ಇಲ್ಲ ಕೇಂದ್ರ ಸರ್ಕಾರ ಮಾತುಕತೆಯನ್ನ ಮಾಡಿದ್ರು ಮೊನ್ನೆನೂ ಕೂಡ ಭೇಟಿಗೆ ಹೋಗಿ ವಾಪಸಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು ಮುನಿಯಪ್ಪ ಅವರು ಭೇಟಿಗೆ ಅವಕಾಶ ಕೊಡಲಿಲ್ಲ ಅಂತ ಹೇಳಿ ಇವತ್ತು ಅವಕಾಶವನ್ನ ಕೊಟ್ಟಿದ್ರು ಕೇಂದ್ರ ಆಹಾರ ಸಚಿವರು ಮಾತುಕತೆ ಮುಗಿದ ಬಳಿಕ ದೆಹಲಿಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಕ್ಕಿ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಲ್ಲ ಮಾತುಕತೆ ಸಫಲ ಆಗಿಲ್ಲ ದೆಹಲಿಯಲ್ಲಿ ಕೇಂದ್ರ ಸಚಿವರ ಜೊತೆಗೆ ಮಾತುಕತೆ ಮುಗಿಸಿದ ಬಳಿಕ ಮುನಿಯಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೇಂದ್ರ ಒಪ್ಪಿಲ್ಲ ಅಕ್ಕಿ ಕೊಡೋದಕ್ಕೆ ಅಲ್ಲಿಗೆ ರಾಜ್ಯ ಸರ್ಕಾರಕ್ಕೆ ಮತ್ತಷ್ಟು ಕಷ್ಟವಾಗುತ್ತೆ ಹೇಗಾದರೂ ಮಾಡಿ ಆಗಸ್ಟ್ ಇಂದನಾದರೂ ರಾಜ್ಯದ ಜನರಿಗೆ ಅಕ್ಕಿ ಒದಗಿಸೋದಕ್ಕೆ ಶತಪ್ರಯತ್ನ ಮಾಡುತ್ತಾ ಇದ್ದಾರೆ ಆದರೂ ಕೂಡ ಆಗ್ತಾ ಇಲ್ಲ ಇವತ್ತು ಕೇಂದ್ರ ಸಚಿವರೊಟ್ಟಿಗೆ ಮಾತುಕತೆಗೆ ತೆರಳಿದ್ರು ದೆಹಲಿಯಲ್ಲಿ ಕೆಎಚ್ ಮುನಿಯಪ್ಪ ಅವರು ಪಿಯೂಷ್ ಗೋಯಲ್ ಅವರ ಜೊತೆಗೆ ಮಾತುಕತೆ ಕೂಡ ಮಾಡುತ್ತಾರೆ ಆದರೆ ಅಕ್ಕಿ ಕೊಡೋದಕ್ಕೆ ಒಪ್ಪಿಲ್ಲ ಬೇರೆ ಬೇರೆ ನೆಪ ಹೇಳಿ ಅಕ್ಕಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ದೆಹಲಿಯಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೇರೆ ಬೇರೆ ನೆಪ ಹೇಳ್ತಾ ಇದ್ದಾರೆ ನಮ್ಮ ಬಳಿಯೇ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಒಡವೆಯನ್ನ ಅಟಿಕಾನಲ್ಲಿ ಬೆಸ್ಟ್ ರೇಟ್ ಗೆ ಮಾರಿಬಿಡಿ ಒಂದೇ ನಿಮಿಷದಲ್ಲಿ ಹಣವನ್ನು ಪಡೆದುಕೊಳ್ಳಿ ನಿಮ್ಮ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿಕೊಳ್ಳಿ ಇನ್ಮೇಲೆ ನೆಮ್ಮದಿಯಾಗಿ ಇರಿ ಅಟಿಕಾ ಕೇಂದ್ರ ಆಹಾರ ಸಚಿವ ಗೋಯಲ್ ಅವರು ಹಾರಿಕೆಯ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಕೆಎಚ್ ಮುನಿಯಪ್ಪ ಅವರು ಬೇರೆ ಬೇರೆ ನೆಪ ಹೇಳಿ ಅಕ್ಕಿ ಇಲ್ಲ ಅನ್ನುವ ಕಾರಣ ಕೊಡ್ತಾ ಇದ್ದಾರೆ ಮನವಿಯನ್ನ ಸಲ್ಲಿಕೆ ಮಾಡಿದ್ದೇನೆ ನಾನು ಕೇಂದ್ರ ಆಹಾರ ಸಚಿವರನ್ನ ಭೇಟಿ ಮಾಡಿ ಹೆಚ್ಚುವರಿ ಅಕ್ಕಿ ಕೊಡಿ ಅಂತ ಹೇಳಿ ನಾನು ಮನವಿಯನ್ನ ಕೂಡ ಮಾಡ್ಕೊಂಡೆ ಆದರೆ ಕೇಂದ್ರ ಸಚಿವರು ಹಾರಿಕೆ ಉತ್ತರ ಕೊಟ್ಟಿದ್ದಾರೆ ಅಕ್ಕಿ ಇಲ್ಲ ಅಕ್ಕಿ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿಲ್ಲ ನಮ್ಮ ಬಳಿಯೇ ದಾಸ್ತಾನಿಲ್ಲ ಅಂತ ಹೇಳಿದ್ದಾರೆ ದೆಹಲಿಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ ರಾಜ್ಯ ನಾಯಕರು ಆಹಾರ ಸಚಿವರು ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಮೊನ್ನೆ ಮನವಿ ಕೂಡ ಸಲ್ಲಿಕೆ ಮಾಡಿದ್ರು ಅಮಿತ್ ಶಾ ಅವರ ಜೊತೆಗೂ ಕೂಡ ಮಾತುಕತೆಯನ್ನ ಮಾಡಿದ್ರು ಮೊನ್ನೆ ಮುನಿಯಪ್ಪ ಅವರು ಪಿಯೂಷ್ ಗೋಯಲ್ ಅವರ ಭೇಟಿಗೆ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಭೇಟಿ ಮಾಡೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಕೊನೆಗೆ ಇವತ್ತು ಅವಕಾಶ ಸಿಗುತ್ತೆ ಇವತ್ತು ದೆಹಲಿಗೆ ಹೋಗಿ ಕೇಂದ್ರ ಆಹಾರ ಸಚಿವರನ್ನ ಭೇಟಿಯಾಗಿ ಕೆಲ ಹೊತ್ತು ಮಾತುಕತೆ ಕೂಡ ಮಾಡಿದ್ರು ಏನೆಲ್ಲ ಸಮಸ್ಯೆ ಇದೆ ಯಾವ ರೀತಿ ಬೇರೆ ಬೇರೆ ಕಡೆ ಅಕ್ಕಿ ತರಿಸ್ಕೊಂಡ್ರೆ ಎಷ್ಟು ಮಟ್ಟಿಗೆ ಖರ್ಚಾಗುತ್ತೆ ಅದರ ಜೊತೆಗೆ ಸಾಗಾಣಿಕಾ ವೆಚ್ಚ ಕೂಡ ಆಗುತ್ತೆ ಹಾಗಾಗಿ ನೀವೇ ಕೊಡಿ ಅಂತ ಹೇಳಿ ಮನವಿ ಸಲ್ಲಿಸಿದ್ರು ಕೂಡ ನೋ ಯೂಸು ಕೇಂದ್ರದ ಬಳಿ ಸಾಕಷ್ಟು ಅಕ್ಕಿ ದಾಸ್ತಾನಿದೆ ಆದರೆ ಕೊಡೋದಕ್ಕೆ ಒಪ್ಕೊಂಡಿಲ್ಲ ಬೇರೆ ಬೇರೆ ನೆಪ ಹೇಳಿ ಅಕ್ಕಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ದೆಹಲಿಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಅವರನ್ನ ನಾನು ಭೇಟಿ ಮಾಡಿದ್ದೇನೆ ಆದರೆ ಅವರು ಹೇಳಿರೋದು ಅಕ್ಕಿ ಕೊಡೋದಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ ಕೇಂದ್ರ ಆಹಾರ ಸಚಿವರಾದಂತ ಪಿಯೂಷ್ ಗೋಯಲ್ ಅವರು ದೆಹಲಿಯಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜಕೀಯ ಉದ್ದೇಶದಿಂದ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಜನರಿಗೆ ಕೊಟ್ಟಿರುವ ಭರವಸೆಯನ್ನ ನಾವು ಈಡೇರಿಸ್ತೀವಿ ಸ್ಟಾಕ್ ಇದ್ರೂ ಕೂಡ ಕೊಡ್ತಾ ಇಲ್ಲ ಅಂತ ಹೇಳಿದ್ದಾರೆ ಮುನಿಯಪ್ಪ ಅವರು ಸ್ಟಾಕ್ ಇದೆ ಅವರ ಹತ್ರ ಆದರೆ ರಾಜಕೀಯ ನೆಪವೊಡ್ಬಿಟ್ಟು ಕರ್ನಾಟಕಕ್ಕೆ ಕೇಂದ್ರದಿಂದ ಅಕ್ಕಿ ಸಿಗ್ತಾ ಇಲ್ಲ ಇವತ್ತು ಕೆಎಚ್ ಮುನಿಯಪ್ಪ ಅವರು ಪಿಯೂಷ್ ಗೋಯಲ್ ಅವರನ್ನ ಭೇಟಿ ಮಾಡಿದ್ರು ಹೇಗಾದ್ರೂ ಮಾಡಿ ರಾಜ್ಯಕ್ಕೆ ಕೇಂದ್ರದಿಂದ ಅಕ್ಕಿಯನ್ನ ತರಿಸ್ಕೊಳ್ಳೋಣ ಮಾತಾಡೋಣ ಅಂತ ಹೇಳಿ ಇಬ್ಬರು ಕೂಡ ಮಾತನಾಡಿರುವಂತ ಎಕ್ಸ್ಕ್ಲೂಸಿವ್ ಫೋಟೋವನ್ನ ಗಮನಿಸ್ತಾ ಇದ್ದೀರಾ ಬೊಕ್ಕೆಯನ್ನ ಕೊಟ್ಟು ಪಿಯೂಷ್ ಗೋಯಲ್ ಅವರಿಗೆ ಮಾತುಕತೆಯನ್ನ ಆರಂಭ ಮಾಡ್ತಾರೆ ಅದರ ಜೊತೆಗೆ ಮನವಿ ಕೂಡ ಸಲ್ಲಿಸಿದ್ದಾರೆ ಅದಾದ ಮೇಲೆ ಅಕ್ಕಿ ಇಲ್ಲ ಅಕ್ಕಿ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಲ್ಲ ಕೊಟ್ಟಿರುವಂತಹ ಭರವಸೆ ನಾವು ಏನು ಜನರಿಗೆ ಭರವಸೆಯನ್ನ ಕೊಟ್ಟಿದ್ದೀವಿ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಸ್ವಲ್ಪ ಮಟ್ಟಿಗೆ ತಡವಾಗಬಹುದು ಆದರೂ ಕೂಡ ಆ ಭರವಸೆಯನ್ನ ನಾವು ಈಡೇರಿಸ್ತೀವಿ ಆದರೆ ಕೇಂದ್ರ ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ ಕರ್ನಾಟಕ ರಾಜ್ಯಕ್ಕೆ ಅಕ್ಕಿಯನ್ನ ಕೊಡೋದಕ್ಕೆ ಬೇರೆ ಬೇರೆ ನೆಪ ಹೇಳಿಬಿಟ್ಟು ತಪ್ಪಿಸ್ತಾ ಇದೆ ನಾವು ಮನವಿಯಂತೂ ಮಾಡ್ಕೊಂಡಿದ್ದೀವಿ ಅಕ್ಕಿ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಒಪ್ತಾ ಇಲ್ಲ ರಾಜ್ಯ ಸರ್ಕಾರ ಈಗ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿದೆ ಯಾಕಂದ್ರೆ ಕೇಂದ್ರದಿಂದ 5 ಕೆಜಿ ಅಕ್ಕಿಯನ್ನ ತಡೆ ಹಿಡಿದಿರೋದ್ರಿಂದ ಕಳೆದ ಕೆಲ ದಿನಗಳಿಂದ ಅಕ್ಕಿ ಸಮರ ಬಹಳ ಜೋರಾಗಿ ನಡೀತಾ ಇದೆ
ನೀ ಕೊಡೆ ನಾ ಬಿಡೆ ಅನ್ನುವಂತಹ ಪರಿಸ್ಥಿತಿ. ಇನ್ನು ಇವತ್ತು ಕೇಂದ್ರ ಆಹಾರ ಸಚಿವರಾದಂತಹ ಪಿಯೂಷ್ ಗೋಯಲ್ ಅವರನ್ನು ಮೀಟ್ ಮಾಡಿ ಅವರಿಗೆ ಮನವಿ ಕೂಡ ಸಲ್ಲಿಸಿದ್ದಾರೆ ಕೆಎಚ್ ಮುನಿಯಪ್ಪ ಅವರು. ಸ್ವಲ್ಪ ಹೊತ್ತು ಮಾತುಕತೆ ಆಡಿದ್ರು, ಎಷ್ಟು ಮಟ್ಟಿಗೆ ಸಮಸ್ಯೆ ಇದೆ ಅದರ ಜೊತೆಗೆ ಬೇರೆ ಬೇರೆ ಕಡೆ ಈಗಾಗಲೇ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ ಮಾತಾಡಿದ್ದೀವಿ, ಆದರೆ ಅಕ್ಕಿಗೆ ಬಹಳ ರೇಟ್ ಇದೆ, ಅದರ ಜೊತೆಗೆ ಸಾಗಾಣಿಕಾ ವೆಚ್ಚ ಕೂಡ ಆಗುತ್ತೆ, ನೀವೇ ಕೊಡಿ ಅಂತ ಹೇಳಿ ಮನವಿ ಮಾಡಿದ್ರೂ ಕೂಡ ಕೇಂದ್ರದಿಂದ ನೋ ಯೂಸು, ಅಕ್ಕಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಸ್ವತಃ ದೆಹಲಿಯಲ್ಲಿ ಕೆಎಚ್ ಮುನಿಯಪ್ಪ ಅವರು ಮಾಧ್ಯಮದವರೊಟ್ಟಿಗೆ ಮಾತನಾಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ.